गं गणपतये नमः श्री गुरुभ्यो नमः हरिः ओम नमस्कार ओम पद्मगर्भाय नमः विष्णु सहस्रनामद 348वां नाम पद्मगर्भः पद्मस्य हृदयाख्यस्य मध्ये उपास्यत्वात् पद्मगर्भः भगवन्त हृदयकमलद नडुविनल्लिद्दु उपासिसल्पडुत्ताने हीगागि भगवन्त पद्मगर्भः सृष्टिगे मोदलु संपूर्ण ब्रह्मांड सकल जीव जंतुगळु सूक्ष्म रूपदल्लि ಭಗವಂತನ ಉದರದಲ್ಲಿ ಇರುತ್ತವೆ. ಸೃಷ್ಟಿಯ ಕಾಲದಲ್ಲಿ ಎಲ್ಲವೂ ಭಗವಂತನ ನಾಭಿಯಿಂದ ಪದ್ಮರೂಪದಲ್ಲಿ ಹೊರಚಿಮ್ಮುತ್ತವೆ. ಹೀಗೆ ಇಡೀ ಬ್ರಹ್ಮಾಂಡವನ್ನು ತನ್ನ ಉದರದಲ್ಲಿ ಧರಿಸಿದ ಭಗವಂತ ಪದ್ಮಗರ್ಭಃ. ಭಗವಂತ ಸೃಷ್ಟಿಯನ್ನೂ ಮಾಡುತ್ತಾನೆ, ಸ್ಥಿತಿಯನ್ನೂ ನೋಡಿಕೊಳ್ಳುತ್ತಾನೆ, ಪ್ರಳಯ ಕಾಲದಲ್ಲಿ ಸಂಹಾರವನ್ನೂ ಮಾಡುತ್ತಾನೆ ಭಗವಂತ. ಸೃಷ್ಟಿಯನ್ನು ನಡೆಸುವ ಭಗವಂತನನ್ನ ಪದ್ಮಗರ್ಭಃ ಎಂಬುದಾಗಿ ಜ್ಞಾನಿಗಳು ಕರೀತಾ ಇದ್ದಾರೆ. ಓಂ ಪದ್ಮಗರ್ಭಾಯ ನಮಃ. ಹೀಗೆ ಒಂದು ನಾಲ್ಕಾರು ಮೊದಲು ಮಾತುಗಳನ್ನಾಡಿದ್ದೇನೆ. ಇದರಲ್ಲೇನಾದರೂ ತಪ್ಪುಗಳಿದ್ದರೆ ಅದನ್ನ ಮನ್ನಿಸಿ ಒಳ್ಳೆಯ ಜನ ಇದ್ರೆ ಸ್ವೀಕರಿಸಬೇಕು ಅಂತ ಹೇಳಿ ಪ್ರಾರ್ಥನೆ. ಈ ನುಡಿಗಳನ್ನೆಲ್ಲ ಆಲಿಸಿದ ಭಗವಂತನಿಗೆ ಸರ್ವ ಸಮರ್ಪಿತ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು.